सुंदर के सुंदर रस के रस रूपन रामन मुख एष्टु नोड़दष्टु नोड़दष्टु आनंदवन्न पड़ीता इद्दाने दशरथ। हीगे वंदिन कूतग विश्वामित्ररु बंदरु बंदाग अवरिगे पादपूजे माडिद कई कई मुगिद नीवेन हेळिद्रे केळ्तीनि अंतंद अवरु वंदे अंद्रु इन्नेनिल्ल नानु यज्ञ माड्ता इद्दीनि रक्षकरागि राम लक्ष्मणरन्न ಕಳುಹಿಸಿ ಕೊಡು ಅಂದ ರಾಮನ್ ತುಟಿ ನೋಡ್ದಾರ ದಶರಥ ಹಾಲು ಕುಡಿದು ಗಲ್ಲ ಕೈ ಕತ್ತಿ ಹಿಡಿದು ಬಾಣ ಹಿಡಿದು ಅಭ್ಯಾಸ ಇಲ್ಲ ಇನ್ನು ಪೂರ್ಣ ದಶರಥಂಗ ಡೌಟ್ ಡೌಟ್ ಅಲ್ಲ ಈ ಪುಟ್ಟುಡುಗರನ್ನು ಕಳಿಸಿದ್ರೆ ನಿಮ್ಮ ಯಜ್ಞಕ್ಕೆ ಬರುವ ರಾಕ್ಷಸರ ವಿಘ್ನ ಹೇಗೆ ಪರಿಹಾರ ಮಾಡ್ತಾರೆ ಆಚಾರ್ಯ ನೀವು ಯೋಚನೆ ಮಾಡಬೇಡಿ ನಂದು ಚತುರಂಗ ಬಲ ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರ್ತೀನಿ ಕಳಿಸಲ್ಲ ಸ್ವತಃ ನಾನು ಬರ್ತೀನಿ ನಾಲ್ಕು ದಿಕ್ಕಿನಲ್ಲಿ ನಿಂತು ನಿಮ್ಮ ಯಜ್ಞದ ರಕ್ಷಣೆಯನ್ನು ನಾನು ಮಾಡ್ತೇನೆ ರಾಮನ್ ಮಾತ್ರ ಕೇಳಬೇಡಿ ರಾಮ ಪುಟ್ಟ ಹುಡುಗ ಇವರಂದ್ರು ನಿನ್ನ ಕಟ್ಕೊಂಡು ನನಗೇನಾಗಬೇಕು ನನ್ನ ರಕ್ಷಣೆ ನಾನೇ ಮಾಡ್ಕೊಳ್ತೀನಿ ಅಂದ್ರು ಈ ತಾತ್ಪರ್ಯ ಏನು ಗೊತ್ತಾ ವಿಶ್ವಾಮಿತ್ರರಿಗೆ ಶಾಪಾನುಗ್ರಹ ಶಕ್ತಿ ಇತ್ತು ಅವರು ಯಜ್ಞ ಮಾಡುವಾಗ ಪ್ರೊಟೆಕ್ಷನ್ ಇಟ್ಕೊಳ್ಳದೆ ಶಾಪ ಕೊಡಬಹುದು ಇದು ಏನು ಬೇಕಾದ್ರೂ ಮಾಡಬಹುದಿತ್ತು ರಾಮನ್ ಯಾಕೆ ಕರೆದರು ಇದು ಕತೆ ನಮಗೆ ಸಂಬಂಧಪಟ್ಟ ಕತೆ ಅಂತ ತಿಳಿಸ್ಲಿಕ್ಕೆ ಕರೆದದ್ದು ನೀವು ಮಾಡುವ ಯಜ್ಞದ ರಕ್ಷಣೆ ಆಗಬೇಕಾದ್ರೆ ನೀವೇ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ ನೀವು ಮಾಡಿದ ಕರ್ಮ ಅದ ರಕ್ಷಣೆ ಆಗಬೇಕು ಪುಣ್ಯ ರಕ್ಷಣೆ ಆಗಬೇಕು ಸಾಧನೆ ರಕ್ಷಣೆ ಆಗಬೇಕು ದೇವರ ದಯ ಬೇಕು ದೇವರ ರಾಮನ ದಯ ಇಲ್ಲ ನೀವು ಮಾಡಿದ ಕರ್ಮ ಏನು ಪ್ರಯೋಜನ ಇಲ್ಲ ಹಾಗಾದ್ರೆ ನಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಭಗವಂತ ನೀನು ದಯ ಮಾಡು ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ನಾವು ಮಾಡಿದ ಕರ್ಮಗಳಿಂದ ಬರಬಹುದಾದ ಸಾಧನೆಯನ್ನು ಅಪಹಾರ ಮಾಡಲಿಕ್ಕೆ ರಾಕ್ಷಸರು ಎಲ್ಲೋ ಇರಲ್ಲ ಮಾಡುವ ನಿಮ್ಮಲ್ಲೇ ಕೂತ್ಬಿಟ್ಟಿರ್ತಾರೆ ನೀವು ಮಾಡೋದನ್ನೇ ಕಾಯ್ತಿರ್ತಾರೆ ಪಟ್ಟ ಹೊತ್ಕೊಂಡು ಹೋಗ್ಬಿಡ್ತಾರೆ ನೀವು ನೋಡಿದಿರಲ್ಲ ಸಮುದ್ರ ಮಥನ ಮಾಡಿದಾಗ ಅಮೃತ ಬಂದದ್ದೇ ಬಂದದ್ದು ಎಲ್ಲಿಂದಲೋ ರಾಕ್ಷಸರು ಬಂದದ್ದಲ್ಲ ಅಲ್ಲೇ ಇದ್ರು ಕಿತ್ಕೊಂಡು ಹೋಗ್ಬಿಟ್ರು ನೀವು ಅಷ್ಟೇ ದೇವರ ಪೂಜೆ ಮಾಡ್ತಿರ್ತೀರಿ ಎಸ್ ಎಸ್ ಸ್ಮೃತ್ಯ ಚನ ಮೋಕ್ತ್ಯ ಕೃಷ್ಣಾರ್ಪಣ ಅಂತ ಮಾಡ್ತೀರಿ ನೀವು ಮಾಡಿದ ಪೂಜೆ ಪುಣ್ಯ ಸಾಧನ ಕಿತ್ಕೊಂಡು ಹೋಗ್ಲಿಕ್ಕೆ ರಾಕ್ಷಸರಲ್ಲೇ ಇರ್ತಾರೆ ಪೂಜೆ ಆದ ತಕ್ಷಣ ಯಾರೋ ಬರ್ತಾರೆ ನಿಮ್ಮನ್ನು ಕೇಳ್ತಾರೆ ಪೂಜೆ ಆಯ್ತಾ ಅಂತ ಏನೋ ಈ ಮನೇಲಿ ನಾನೇ ಮಾಡಬೇಕಾಚಾರೆ ನನ್ನ ಬಿಟ್ಟು ಇನ್ನು ಯಾರು ಮಾಡ್ತಾರೆ ಅಂತಂದ್ರಿ ಆ ಪುಣ್ಯ ಕಲಿ ಬಂದು ಕಿತ್ಕೊಂಡು ಹೋದ ಅಂತಲೇ ಅರ್ಥ ಯಾವ ಕರ್ಮದ ಹಿನ್ನೆಲೆಯಲ್ಲಿ ಅಹಂಕಾರ ಇದೆ ಯಾವ ಕರ್ಮದ ನಂತರದಲ್ಲಿ ಮಮಕಾರ ಇದೆ ಯಾವ ಕರ್ಮ ಮಾಡುವಾಗ ದೇವರ ಮರೆವಿದೆ ಎಷ್ಟೋ ಜನ ವೈರಾಗ್ಯದಿಂದ ದೇವರ ಪೂಜೆ ಮಾಡಬೇಕು ಶಾಸ್ತ್ರ ದೇವರಲ್ಲಿ ಜ್ಞಾನ ದೇವರ ಬಗೆಗೆ ಜ್ಞಾನ ದೇವರಲ್ಲಿ ಭಕ್ತಿ ಸಂಸಾರದಲ್ಲಿ ವೈರಾಗ್ಯ ಈ ಮೂರು ಇಟ್ಕೊಂಡು ದೇವರ ಪೂಜೆ ಮಾಡಬೇಕು ನಮಗೆ ದೇವರಲ್ಲೇ ವೈರಾಗ್ಯ ಪೂಜೆ ಮಾಡುವಾಗ ಅದೇನೆಂದರೆ ನಿಮಗೆ ನಿಮಗೆಲ್ಲ ಅನುಭವ ನಂದು ಅನುಭವ ಪೂಜೆ ಎಲ್ಲ ಆದಮೇಲೆ ನೋಡ್ತೀರಿ ದೇವರನ್ನೇ ಮರೆತು ಪೂಜೆ ಮಾಡಿರ್ತೀವಿ ಏನಂದರೆ ಪೆಟ್ಟಿಗೆ ಕಟ್ಟಿರ್ತೀವಿ ಸಾಲಿಗ್ರಾಮ ಹೊರಗೆ ಇರುತ್ತೆ ಸಾಲಿಗ್ರಾಮವನ್ನೇ ಮರೆತು ದೇವ್ರ ಪೆಟ್ಟಿಗೆ ಕಟ್ಟಿ ಪೂಜೆ ಮುಗಿಸ್ಬಿ ನಮ್ಮ ಮರು ಇಷ್ಟು ದೊಡ್ಡ ಇದು ಹಾಗಾಗಿ ನಾವು ಮಾಡುವ ಸಾಧನೆಯನ್ನು ಅಪಹಾರ ಮಾಡಲಿಕ್ಕೆ ಕಲಿಯೇ ಮುಂತಾದ ದೈತ್ಯರು ಹೊರಗಿಂದ ಬರೋಲ್ಲ ನಮ್ಮೊಳಗೆ ಅತತ್ವಾಭಿಮಾನಿಗಳಾಗಿ ಕೂತಿರ್ತಾರೆ ನೀವು ಮಾಡಿದ ತಕ್ಷಣ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ಅಂತ ಅವನಿಗೆ ಅರ್ಪಣೆ ಮಾಡಿಬಿಟ್ರಿ ಕಿತ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಏನಿರಲ್ಲ ಧನವ ಸಂರಕ್ಷಿಸುವ ಫಣಿ ತಾನುಣದೆ ಪರರಿಗೂ ಕೊಡದೆ ಅದು ಧನ ಅಂದರೆ ಇಲ್ಲಿ ಹಾವುಗಳು ಧನ ನೋಡ್ಕೊಳ್ಳುತ್ತೆ ಸಾ ಧನ ನೋಡಿಕೊಳ್ಳುವ ಹಾವು ಅಂದರೆ ನಮ್ಮ ಸ್ವಾಮಿ ಭಕ್ತ ಮಾಡುವ ಸಾಧನೆಯನ್ನು ಹೃದಯದಲ್ಲೇ ಇದ್ದು ದಿನ ನೋಡಿ 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 ಸಂತೋಷಪಟ್ಟು ತಾನು ಸೇಫಾಗಿ ಇಟ್ಕೊಳ್ತಾನೆ ಒಂದು ಕಾಲಕ್ಕೆ ಸರಿಯಾಗಿ ಪಕ್ವ ಆದ ಕಾಲಕ್ಕೆ ನೀವು ಮಾಡಿದ ಸಾಧನೆಯನ್ನು ನಿಮಗೆ ಅರ್ಪಣೆ ಮಾಡ್ತಾನೆ ನಿಮಗೆ ಈ ಸಂದರ್ಭದಲ್ಲಿ ಒಂದು ಕತೆ ಮಾತ್ರ ಹೇಳ್ತೀನಿ ಎಷ್ಟು ಆಧ್ಯಾತ್ಮದ ಚಿಂತನೆ ಇದೆ ನೋಡಿ ನೀವು ಜೀವನದಲ್ಲಿ ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ರು ಅಂತ್ಯಕಾಲದಲ್ಲಿ ನೀವು ಸಂಪಾದನೆ ಮಾಡಿದ ಧನವನ್ನು ಮಕ್ಕಳು ಕಲೆಕ್ಟ್ ಮಾಡ್ಕೊಳ್ತಾರೆ ನಿಮ್ಮ ಆಸ್ತಿಯಲ್ಲಿ ಪಾಲು ತಗೊಳ್ತಾರೆ ಆದರೆ ನೀವು ಮಾಡಿದ ಸಾಧನ ಪಾಲು ತಗೊಳ್ಳೋನು ಪರಮಾತ್ಮ ನೀವು ಕಣ್ಣಿನಿಂದ ಏನು ಸಾಧನೆ ಮಾಡಿದಿರಿ ಅದನ್ನು ತೆಕ್ಕೊಳ್ತಾನೆ ಸಾಯುವಾಗ ನೀವು ಕಿವಿಯಿಂದ ಎಷ್ಟು ಭಗವಂತನ ಕತೆ ಕೇಳಿದ್ದೀರಿ ಅದನ್ನು ತೆಕ್ಕೊಳ್ತಾನೆ ನಾಲ್ಗೆಯಿಂದ ಎಷ್ಟು ಹರಿನಾಮ ನುಡಿದಿದ್ದೀರಿ ಅದನ್ನು ತೆಕ್ಕೊಳ್ತಾನೆ ಯಾರು ಜೀವನ ಜೊತೆಗೆ ಭಗವಂತ ಹೋಗ್ಬೇಕು ಭಗವಂತ ಹೋದರೆ ವಾಯುದೇವರು ವಾಯುದೇವರು ಹೋದರೆ ಜೀವ ಹೋಗುವಾಗ ಆ ಮನೇಲಿ ಏನೇನು ತಗೋಬೇಕಲ್ಲ ನೀವು ಸಂಪಾದನೆ ಮಾಡಿದ ಆಸ್ತಿ ಮಕ್ಕಳು ಹುಡ್ಕೋತಾರೆ ಆದರೆ ಸಾಧನೆ ಅದನ್ನು ದೇವರು ತಗೊಳ್ತಾನೆ ಕಾಲಿಂದ ಎಷ್ಟು ಪ್ರದಕ್ಷಿಣೆ ಮಾಡಿದಿರಿ ಕೈಯಿಂದ ಎಷ್ಟು ಮಾಡಿದ್ದೀರಿ ಆಚಾರ್ಯರ ಶಾಸ್ತ್ರವನ್ನು ಕಣ್ಣಿಂದ ಎಷ್ಟು ಓದಿದ್ದೀರಿ ಇದನ್ನೆಲ್ಲ ತೆಗೆದು ತಾನಿಟ್ಕೊಂಡಿರ್ತಾನೆ ಈ ಜೀವನಿಗೆ ಇನ್ನೊಂದು ಬಾಡಿ ಬಂದಾಗ
ಆಯಾಯ ಸಾಧನೆಯನ್ನು ಅಲ್ಲಲ್ಲಿ ಇಡ್ತಾನೆ. ಇದು ಭಗವಂತ ಮಾಡುವ ದೊಡ್ಡ ಉಪಕಾರ. ಫೋನ್ ಯಾವುದಾದ್ರೇನು, ಸಿಮ್ ಸೇಮ್ ಇದ್ದರೆ ಸಾಕು, ಫೋನ್ ಚೇಂಜ್ ಆದರೂ ಪರವಾಗಿಲ್ಲ. ಸಿಮ್ ಹಳೇದಿದ್ದುಬಿಟ್ರೆ ಓಲ್ಡ್ ಡೇಟಾ ಎಲ್ಲ ಬರುತ್ತಲ್ಲ, ಹಾಗೆ ಕುಯೋನಿಗಳು ಬರಲಂಜೆ. ದೇಹ ಯಾವುದು ಬಂದ್ರೇನು, ಸಾಧನೆ ಹಳೇದಿದ್ದರೆ ಸಾಕು. ಎಂಥ ಕೆಟ್ಟ ಜನ್ಮ, ಆನೆ ಜನ್ಮ ಬಂತು ಇಂದ್ರದ್ಯುಮ್ನ ಮಹಾರಾಜನಿಗೆ. ಆದರೆ ದೇವರು ಸಾಧನೆಯನ್ನು ಮೆಚ್ಚಿ ಎಲ್ಲ ಇಟ್ಟಿದ್ದ ಅಂತ್ಯಕಾಲದಲ್ಲಿ ಭಗವಂತ ತನ್ನ ನೆನಪನ್ನು ಅವನಿಗೆ ತಂದುಕೊಟ್ಟ, ಅವನು ಉದ್ಧಾರ ಆದ. ಹಾಗಾದರೆ ಸಾಧನೆ ಕಲೆಕ್ಟ್ ಮಾಡೋನು ಯಾರು, ಭಗವಂತ. ಹಾಗಾಗಿ ಆ ಭಗವಂತ ಅವನು ಬೇಕು, ನಿಮ್ಮ ಯಜ್ಞ ರಕ್ಷಣೆ ಆಗಬೇಕು. ನಿಮ್ಮ ಯಾವ ರಕ್ಷಣೆ ಇಲ್ಲ, ದೇವರ ನೆನಪು ದೇವರ ಸ್ಮರಣೆ ನಿಮ್ಮ ಯಜ್ಞದ ರಕ್ಷಣೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ವಿಶ್ವಾಮಿತ್ರರು ತಾವೇ ಮಾಡ್ಕೊಳ್ಬೋದು ಅಂತ ಹೋಗಲಿಲ್ಲ, ಅವರೇನಾದ್ರು ನನ್ನ ರಕ್ಷಣೆ ನಾನೇ ಮಾಡ್ಕೊಳ್ತೀನಿ ಅಂತ ಹೋಗಿದ್ದಿದ್ರೆ ಇವತ್ತು ನಾವು ಕೂಡ ಹಾಗೆ ಮಾಡಿಬಿಡ್ತಿದ್ವಿ. ಹಾಗೆ ಮಾಡಬೇಡಿ, ನೀವು ಮಾಡುವ ಕರ್ಮ ಅನ್ನುವ ಯಜ್ಞಕ್ಕೆ ರಕ್ಷಣೆ ಅದು ಭಗವಂತಂದೇ ಬೇಕು. ಅವನಲ್ಲೇ ಪ್ರಾರ್ಥನೆ ಮಾಡಿ, ಏನಂತ, ದೇವರೇ ನಾನು ಯಜ್ಞ ಮಾಡ್ತೇನೆ, ನೀನು ರಕ್ಷಣೆ ಮಾಡು. ನೀವು ಮಾಡುವ ಯಜ್ಞಕ್ಕೆ ಭಗವಂತ ನನ್ನ ಕರೆದಾಗ ಮಾತ್ರ ಆ ಯಜ್ಞ ರಕ್ಷಣೆ ಆಗತ್ತೆ ವಿನಃ ಬೇರೆ ಯಾರೂ ಕೂಡ ಈ ಕರ್ಮ ಯಜ್ಞವನ್ನು ರಕ್ಷಣೆ ಮಾಡುವವರಿಲ್ಲ ಅಂತ ತೋರಿಸ್ಕೊಡ್ತಾರೆ. ಇನ್ನೊಂದು, ರಾಮ ಕರೆದ್ರ, ವಿಶ್ವಾಮಿತ್ರರು ಕರೆದ್ರೆ ರಾಮ ಹಿಂದೆ ಹೋದ್ನಂತೆ. ಅಲ್ಲ, ಅದೇನು ವಿಶೇಷ? ವಿಶ್ವಾಮಿತ್ರರು ಹೇಳ್ತಾರೆ, ಕರೆದವ್ರ ಮನೆಗೆಲ್ಲ ರಾಮ ಬರಲ್ಲ, ಬಂದು ಯಜ್ಞ ರಕ್ಷಣೆ ಮಾಡೋಲ್ಲ. ವಿಶ್ವಾಮಿತ್ರರು ಕರೆದ್ರೆ ಬರದೇ ಇರಲ್ಲ. ವಿಶ್ವಾಮಿತ್ರರು ಕರಿಬೇಕು, ರಾಮ ಹೋಗ್ಬೇಕು. ಇದ್ರಲ್ಲಿ ನಮಗೊಂದು ಕಥೆ ಇದೆ. ಏನು ಕತೆ? ನೀವು ವಿಶ್ವಾಮಿತ್ರರಾಗಿ ರಾಮನ್ ಕರೀರಿ. ವಿಶ್ವಾಮಿತ್ರರಾಗೋದು ಅಂದ್ರೆ ಏನಾಚಾರ, ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ತಪಸ್ ಮಾಡ್ಯಾ, ಅಲ್ಲೇ ಅಲ್ಲ. ವಿಶ್ವಾಮಿತ್ರರು ಅಂದರೆ ಗಾಯತ್ರಿ, ಗಾಯತ್ರಿ ಅಂದರೆ ವಿಶ್ವಾಮಿತ್ರರು. ವಿಶ್ವಕ್ಕೆ ಮಿತ್ರರು ವಿಶ್ವಾಮಿತ್ರರು. ವಿಶ್ವಾಮಿತ್ರರ ಹೆಸರು ಬೇರೆ, ಆದರೆ ಅವರಿಗೆ ಮುಂದೆ ವಿಶ್ವಾಮಿತ್ರ ಅಂತ ಬರ್ತಾ ಇದೆ. ಗಾದಿರಾಜನ ಮಗ ಶರದ್ವಾನ್ ಅಂತ ಅವನು ಮುಂದೆ ವಿಶ್ವ ತಪಸ್ಸು ಮಾಡಿ ಇಂಥ ದೊಡ್ಡ ಒಂದು ಪದವಿಯನ್ನು, ಬ್ರಹ್ಮ ಋಷಿ ಪದವಿಯನ್ನು ಪಡೆದದ್ದು. ಆ ಮುನಿ ಕಂಡ ಮಂತ್ರ ಇದು ನೋಡಿ, ಜನಗಣ ಮನ ನ್ಯಾಷನಲ್ ಆಂಥಮ್, ರಾಷ್ಟ್ರಗೀತೆ ಅಂತಾರೆ ಅಲ್ವಾ. ಹಾಗೆ ಗಾಯತ್ರಿ ವಿಶ್ವಗೀತೆ, ಅದಕ್ಕೆ ಅದನ್ನು ಕೊಟ್ಟವರು ವಿಶ್ವಕ್ಕೆ ಮಿತ್ರರು. ಭಗವಂತ ಎಲ್ಲ ಮನುಕುಲದ ಸ್ನೇಹಿತ ಅಂತೆ. ಆಚಾರ್ಯರು ಹೇಳ್ತಾರೆ, ವಿಷ್ಣುರ್ಮೇ ಪರಮ ಸುಹೃತು, ಜೀವನಿಗೆ ಆತ್ಯಂತಿಕ ಗೆಳೆಯ ಭಗವಂತ. ಅವನ ಸ್ಮರಣೆ ಮಾಡೋದೇ ಗಾಯಂತಂ ತ್ರಾಯತೆ, ಮೂರು ಕಾಲದಲ್ಲಿ ಗಾಯನ ಮಾಡುವ ಮಿತ್ರ ಆ ಭಗವಂತಂದದು, ಅದಕ್ಕೆ ವಿಶ್ವಾಮಿತ್ರ. ವಿಶ್ವಕ್ಕೆ ಮಿತ್ರರಾದರೂ ಈ ಮಂತ್ರವನ್ನು ಕೊಟ್ಟು ವಿಶ್ವಾಮಿತ್ರರು ಅಂತ. ವಿಶ್ವಾಮಿತ್ರ ಗುಣ ಇದ್ದದ್ದಕ್ಕಾಗೇ ರಾಮ ಅವರಿಂದ ಬಂದ. ನಮ್ಮಲ್ಲಿ ಏನು ಗುಣವೇ ಇಲ್ಲ ರೀ. ಏನು ಗುಣ ಅಂದರೆ, ನಾವು ಯಾರಿಗೂ ಮಿತ್ರರಲ್ಲ. ನಮ್ಮನ್ನು ಕಂಡ್ರೆ ಯಾರಿಗೂ ಆಗಲ್ಲ, ನಮಗೂ ಯಾರನ್ನು ಕಂಡರೂ ಆಗಲ್ಲ. ಗಂಡನ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡಂಗಾಗಲ್ಲ, ಗಂಡ ಹೆಂಡತಿಗೆ ಮಕ್ಕಳು ಕಂಡ್ರಾಗಲ್ಲ, ಮಕ್ಕಳಿಗೆ ಅಪ್ಪನ ಕಂಡ್ರಾಗಲ್ಲ, ಹಿಂದಿನ ಮನೆ ಮುಂದಿನವ್ರು ಕಂಡ್ರಾಗಲ್ಲ, ಗುರುಗಳಿಗೆ ಶಿಷ್ಯರಾಗಲ್ಲ, ಶಿಷ್ಯರು ಗುರುಗಳು, ಯಾರಿಗೆ ಯಾರಾಗತ್ತೆ? ಜೀವನ ಬರ್ತಿ ನಮಗೆ ಕೋಮ ಕಾಮ ಇದರೊಳಗೆ, ದೇವರಲ್ಲಿ ಪ್ರೇಮ ಬೇಕು, ಎಲ್ಲರ ಒಳಗೆ ಭಗವಂತ ಇದ್ದಾನೆ. ಈ ರೀತಿ ವಿಶ್ವವನ್ನೇ ಪ್ರೀತಿಸಿದ ಮಹಾನುಭಾವರು ವಿಶ್ವಾಮಿತ್ರರು. ವಿಶ್ವಕ್ಕೆ ಗಾಯತ್ರಿಯನ್ನು ಕೊಟ್ಟ ಮಹಾನುಭಾವರು. ಒಂದರ್ಥ ಆದರೆ, ಚೆನ್ನಾಗಿ ಗಾಯತ್ರಿ ಮಾಡು, ಗಾಯತ್ರಿ ಪ್ರತಿಪಾದ್ಯನಾದ ರಾಮನನ್ನು ಬೇಡು. ತಾತ್ಪರ್ಯ ಏನು ಗೊತ್ತಾ, ಗಾಯತ್ರಿಯನ್ನು ಅಥವಾ ಯಾವುದೇ ಕರ್ಮವನ್ನು ಮಾಡಿ ದೇವರನ್ನು ಬಿಟ್ಟು ಬೇರೆದನ್ನು ಬೇಡಬೇಡ. ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಸದುಪಾಸನೆಯ ಗೈದವರಿಗಿತ್ತಪ್ಪನು ತನ್ನ. ಕೆಲವರು ದೇವರ ಪ್ರಾರ್ಥನೆ ಮಾಡ್ತಾರೆ, ಗಾಯತ್ರಿ ಮಾಡ್ತಾರೆ, ಯಾಕೆ? ಧರ್ಮಕ್ಕಾಗಿ, ಅರ್ಥಕ್ಕಾಗಿ, ಕಾಮಕ್ಕಾಗಿ, ಪ್ರಯೋಜನ ಇಲ್ಲ. ಇನ್ನು ಕೆಲವರು ಉತ್ತಮರು ಮೋಕ್ಷಕ್ಕಾಗಿ ಅಂತಾರೆ, ಅದೂ ಅಲ್ಲಂತೆ. ಅದಕ್ಕಿಂತಲೂ ಉತ್ತಮರು ಯಾರಂದರೆ, ದೇವರಿಗಾಗಿ ಗಾಯತ್ರಿ ಮಾಡ್ತಾರೆ. ಗಾಯತ್ರಿ ಮಾಡಬೇಕು, ಯಾಕೆ? ಭಗವಂತ ನೀನು ನನ್ನ ಜೀವನ ಯಜ್ಞವನ್ನು ರಕ್ಷಣೆ ಮಾಡು, ಮಾಡುವ ಸಾಧನೆಯ ಸಂರಕ್ಷಕ ನೀನಲ್ಲದೆ ಮತ್ತಾರು. ಹಾಗಾದರೆ ಗಾಯತ್ರಿ ಮಾಡಿ ರಾಮನನ್ನು ಕರೀರಿ, ವಿಶ್ವಕ್ಕೆ ಮಿತ್ರರಾಗಿ ರಾಮನನ್ನು ಕರೀರಿ. ಸುಮ್ಮನೆ ರಾಮನ್ ಯಾವಾಗಂದ್ರೆ ಅವಾಗ ಕರೆದ್ರೆ ಬರಲ್ಲ, ಜೀವನವನ್ನೇ ಯಜ್ಞವನ್ನಾಗಿ ಮಾಡಿ ರಾಮನ್ ಕರೀರಿ, ಬರ್ತಾನೆ. ನಮ್ಮ ಜೀವನದಲ್ಲಿ ಯಜ್ಞದ ಕಾನ್ಸೆಪ್ಟೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿ ಮಾಡುವ ಕರ್ಮ ಯಜ್ಞ ಆಗಬೇಕು. ಯಜ್ಞ ಅಂದರೆ ಹೋಮ ಅಲ್ಲ, ಯಜ್ಞ ಅಂದರೆ ಪೂಜಾ. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಆಗಬೇಕು. ಪೂಜಾ ಅಂದರೆ ಯೋಗ, ಅಂದರೆ ಯೋಗ ಕರ್ಮಸ್ಸು ಕೌಶಲಂ. ಯಾವ ಕರ್ಮ ಹೇಗೆ ಮಾಡಿದ್ರೆ ಭಗವಂತ ಪ್ರೀತನಾಗುತ್ತಾನೋ ಆ ಕರ್ಮವನ್ನು ಹಾಗೆ ಮಾಡೋದೇ ಭಗವಂತನ ಪೂಜಾ. ಊಟ ಹೇಗೆ ಮಾಡೋದು, ನಿಂತು ಮಾಡಿದ್ರೆ, ಕೂತು ಮಾಡಿದ್ರೆ, ಮಲಗ ಮಾಡಿದ್ರೆ ಆಗಲ್ಲ. ಈ ಪರಿಯ ಲುಂಬನರ ನಿತ್ಯೋಪವಾಸಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳ ಆಚರಿಸಿದವ. ಉಣುವ ಊಟ ಅದು ಭಗವಂತನ ಪೂಜಾ. ನೋಡಿ, ಸುಮ್ಮನೆ ಬೆಳಗಾಗಿ ಹೇಳ್ತೀರಿ, ಮುಖ ತೊಳ್ಕೊಳ್ತಿರಲ್ಲ, ಅದು ದೇವರ ಪೂಜೆ ಆಗಬೇಕು. ಹೇಗೆ?